ಅದೇ ರೀತಿಯಲ್ಲಿ ಇದು ಬೇಕಿದ್ರೆ ಫುಲ್ ಅಡ್ಜಸ್ಟ್ ಆಗಿ ತಗೊಂಡ್ಬಿಡ. ಜಸ್ಟ್ ನಾಲ್ಕು ಪಾಯಿಂಟ್ ಮಾತ್ರ ಇದೆ ಸರ್ ನಮಗೆ, ನಾಲ್ಕು ಇರಲಿ, ಒಂದು ಬೇಕಾದ್ರೆ ಖರ್ಚು ಮಾಡ್ಕೊಂಡು ಮಾಡ್ಕೊಳ್ಳಿ, ತೊಂದರೆ ಇಲ್ಲ, ನಿಮ್ಗೆ ಅನುಕೂಲ ಆಗುತ್ತೆ ಮಾಡ್ಕೊಳ್ಳಿ. ಬಟ್ ಇದು ಟಚ್ ಆಗ್ತದೆ ಸಮ್ ಟೈಮ್ ಮಾಡಿ ನಮ್ ಕೋಡೆ ಅನ್ಕೊಂಡ್ರೆ ಆಮೇಲೆ ಮಾಡ್ಕೊಂಡು ಈ ರೀತಿ ಅಪ್ಲಿಕೇಶನ್ ಮಾಡ್ತಾ ಹೋದ್ರೆ ಸಿಂಪಲ್ ಆಯ್ತು. ಕಳೆದ ಸಂದರ್ಭ ರೆಡಿ ಮಾಡಿಕೊಂಡು ಅದನ್ನು ಮಸ್ತಿರ ಸೇಮ್ ಪೇಂಟ್ ಅಪ್ಲಿಕೇಶನ್ ಸ್ವಲ್ಪ ಬೆಟರ್
ಮೇಲ್ಮೈ ಏನಿರ್ತದಲ್ಲ ಸ್ವಲ್ಪ ಫ್ಲಾಟ್ ಆಗ್ತಾ ಬರೋದು. ಇದೇ ಪ್ಯಾಟ್ರನ್ಸ್ ಏನಾದ್ರು ನಾನು ಅಡ್ಡ ಮಾಡಿದ್ರೆ ಮತ್ತೊಂದು ಮೀಟರ್ ಹಾಕೊಂಡು ಹೋಗ್ತಾ ಇರ್ತದೆ.
ಮಾಡ್ಬೋದು. ಇವಾಗ ಬೆಳಗ್ಗೆ ಮಾಡಿರೋದು ಅಷ್ಟೇ, ಯಾರು ಕಸ್ಟಮರ್ ಇನ್ಸೈಡ್ ಬೇಕಂದ್ರೆ ಮಾಡ್ಬೋದು, ಬಟ್ ಸ್ಪೆಷಲ್ ಫಾರ್ ಎಕ್ಸ್ಟೀರಿಯರ್. ಯಾಕಂದ್ರೆ ನಾನು ಹೊರಗಡೆ ಏನಂತ ಬಿಸಿಲು ಮಳೆ ಎಲ್ಲ ಬಂದು ಬಾಳಿಕೆ ಬರುತ್ತೆ, ಅದು ಸಲಕ್ಕೆ ನಾವು ಎಕ್ಸ್ಟೀರಿಯರ್ ಅಂತ ಹೇಳ್ತಾರೆ. ರಾಕೆಟ್ ಎಲ್ಲ ಸಿಗುತ್ತೆ, ಇದಕ್ಕೆ ಹನಿಕೊಂಡು ಅಲ್ಲ ಅಷ್ಟೇ ಅಂತ ಹೇಳಿ. ಇದಕ್ಕೆ ಬಬ್ಬಸ್ ಬಬ್ಬಸ್ ಥರ ಇರುತ್ತೆ, ಬೋಲ್ ಬೋಲ್ ಥರ ಇರುತ್ತೆ. ಓಕೆ, ಇದಕ್ಕಿಂತ ರೋಲ್ ಹೋಗೋದಲ್ಲ. ನೀವು ಟ್ರೈ ಏನೋ ಇಟ್ಕೊಂಡ್ರಿ ಒಳ್ಳೆಯದು, ನಾವು ಕೆಲಸ ಮಾಡೋಕ್ಕೆ ಬೆಟ್ರ್ ಸಂಬಂಧಿ. ಸಿಂಪಲ್ ಅಪ್ಲಿಕೇಶನ್ ಇದಕ್ಕೆ ಹನಿಕೋಮ್ ಅಂತ ಹೇಳಿ. ಹನಿಕೋಮ್ ಮೀನ್ಸ್ ಏನು? ಜೇನು ಕೂಡ ನಿಮ್ಗೆ ಡೌಟ್ ಕೊಡ್ತೀವಿ. ಓಕೆ, ರಾಯಲ್ ಪೇ ಕೋಮ್ ಇದೆಲ್ಲ ಕೋಮ್ನ ತೊಗೊಂಡ್ಬಿಟ್ಟು ಪ್ಯಾಟರ್ನ ರೆಡಿ ಮಾಡ್ತೀವಿ. ಮತ್ತೆ ಡೌಟ್ ಸೈತಾ ಇಲ್ಲ ಅಂದ್ರೆ ಪಟ್ಟಿ ಸ್ಟಾರ್ಟ್ ಮಾಡ್ತೀನಿ. ಫ್ರೆಶ್
ಟೆಂಪಲ್ನ ಉತ್ತ ದೊಡ್ಡ ಓಕೆನಾ ಮತ್ತ ಆರತಿ ಮಾಡಿದ್ರೆ ಗಂಟಿನ ಮಾಡ್ಕೊಂಡು ಹೋಗ್ಬೋದು. ಬಿಡಬೇಕಾದ ಸ್ಟೆಪ್ಸ್ನ ಹಿಂದೆ ಮುಂದೆ ಹಿಂದೆ ಬಂದ್ಬಿಟ್ಟು ಡಿಸೆಂಟ್ ಆಗಿದೆ, ಇಲ್ಲಿ ಎಕ್ಸ್ಟ್ರಾ ಬಂದಿರೋ ಫುಲ್ಲಿ ಡಿಸೆಂಟ್ ಇಲ್ಲ ಸಿಗ್ತಾರೆ. ಹಾ ಬಂದಿರೋದು ಆಮೇಲೆ